ಇದು ಕ್ವಿಂಟಲ್ ಜಾಸ್ತಿ ಹೋಗುತ್ತೆ. ಹ್ಞೂ, ಬೆಲೆ ಜಾಸ್ತಿ ಇದೆ, ಒಳ್ಳೆ ಕ್ವಾಲಿಟಿ ಇರೋ ಹಣ್ಣು ಯಾಕೆ. ಹಾಯ್ ಎಲ್ಲರಿಗೂ ನಮಸ್ಕಾರ. AVM ಟ್ರಕ್ಕಿಂಗ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು ಒಳ್ಳೆ ಕಂಟೆಂಟ್ ಇರೋ ವೀಡಿನ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅದೇನು ಅಂತಂದರೆ, ಈ ಹುಣಸೆಹಣ್ಣು ಈಗ ಸೀಸನ್ನು, ಹುಣಸೆಹಣ್ಣಿನ ಸೀಸನ್ನು ಹಳ್ಳಿ ಕಡೆ. ಆ ಹುಣಸೆಹಣ್ಣನ್ನ ಬಡ್ಕೊಂಡು ಅಂದರೆ ಅದನ್ನು ಹೇಗೆ ಹದ ಮಾಡೋದು, ಮತ್ತು ಅದನ್ನು ಏನೇನು ಪ್ರೋಸೆಸ್ ಮಾಡ್ತಾರೆ, ಹದ ಮಾಡೋಕ್ಕೆ ಏನೇನು ಪ್ರೋಸೆಸ್ ಮಾಡ್ತಾರೆ, ಆಮೇಲೆ ಏನೇನು ಸ್ಟೆಪ್ಸ್ ಇದೆ, ಆಮೇಲೆ ಅದರಿಂದ ಏನು ಯೂಸಸ್ಸು, ಇದೆಲ್ಲ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇವತ್ತು ನಾವು ತೋರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅದು ಹೇಗೆ ಮಾಡೋದಂತ ನೋಡೋಣ. ಬಂದರೆ ಹುಣಸೆಹಣ್ಣ ನಾವು ಕೀಳೋದಕ್ಕೆ ಒಂದು ಕಟ್ಟಿಗೆ ಬೇಕು ನಮಗೆ, ಅಲ್ಲಿ ನಮ್ಮ ಆನಂದ್ ಸರ್ ಹಿಡ್ಕೊಂಡವ್ರೆ. ಆಮೇಲೆ ಕುಡಿದಕ್ಕೆ ನೀರು, ಬಾಟ್ಲಿಗೆ ನೀರು ತೊಗೊಂಡಿದ್ದೀವಿ. ಇದು ಇನ್ನು ಬೇರೆ ಉತ್ತ ಬರುತ್ತೆ, ಇನ್ನೊಂದು ಹಳ್ಳಿ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಉತ್ತ ಹೊಳಿರೋ ಹತ್ರ ನೀರಿರುತ್ತಂತೆ. ಹೌದಾ? ಅಂದ್ರೆ ಇದು ಮಾಯಿಶ್ಚರ್ ಬೇಕಲ್ಲ ಆತರಲ್ಲಿ ಇರ್ಬೋದು ಅನ್ಸುತ್ತೆ ಈ ಬೋರ್. ಸೊ ಹಳ್ಳಿ ಕಡೆ ನಮ್ಮೂರ್ ಕಡೆ ಎಲ್ಲ ಏನ್ ಹೇಳ್ತಿರ್ತಾರೆ ಅಂದ್ರೆ, ಉತ್ತದಿಂದ ಉತ್ತರ ಭಾಗಕ್ಕೆ ಬಾವಿ ಆ ಕಡೆ ಎಲ್ಲ ತೋಡ್ತಿದ್ರಂತ ಆಗಿನ ಕಾಲದಾಗೆ. ಅದು ಇಂಡಿಕೇಶನ್ ಅವ್ರಿಗೆ, ಓ ಈ ಜಾಗದಲ್ಲಿ ನೀರಿದೆ ಅನ್ನೋ ತರ. ಈಗಲೂ ಸುಮಾರು ಜನ ಹಳ್ಳಿ ಕಡೆ ಬೋರ್ ಕೊಡಿಸ್ಬೇಕಾದ್ರೆ ಉತ್ತ ಇರೋ ಹೊಲ ಅಥವಾ ಉತ್ತ ಇರೋ ಜಾಗ ಸುತ್ತಮುತ್ತನೇ ನೋಡ್ತಾರೆ. ಸೊ ಅಲ್ಲಿ ಯಾವ್ದಾದ್ರು ಒಳಗಡೆ ಒಳ್ಳೆ ಅಳಿತಾ ಇರ್ಬೋದು ಅಂತ. ಇದೊಂದು ಆಗಿನ ಕಾಲದವರು ಟೆಕ್ನಾಲಜಿ. ಫೆಸಿಲಿಟಿ ಕರೆಕ್ಟಾಗಿ ಯಾವಾಗ ಫಿಕ್ಸ್ ಆಗಿರ್ಬೇಕು ಓದಕ್ಕೆ. ನೋಡಿ, ಇದು ಕಾಡು ಹುಣಸೆ ಮರ ಆಗಿರೋದ್ರಿಂದ ಯಾರು ಬಡ್ಕೊಂಡೇ ಇಲ್ಲ. ಹಳ್ಳಿ ಕಡೆ ಇಷ್ಟು ಹುಣಸೆ ಗಡ್ಡೆ ಇದ್ದಿದ್ರೆ ಇಷ್ಟೊದಕ್ಕೆಲ್ಲ ಬಡ್ಕೊಂಡು ಬಿಡೋರು. ಮಳೆ ಬಂದ್ರೆ ಮತ್ತೆ ಇದು ವೇಸ್ಟ್ ಆಗುತ್ತೆ ಅಲ್ಲ. ಮಳೆ ಬರೋದಕ್ಕಿಂತ ಮುಂಚೆನೇ ಹುಣಸೆಕಾಯಿ ಬೆಳಿಬೇಕು ಇದು ಸೀಸನ್ ಅಲ್ಲಿ. ಇದಕ್ಕಿಂತ ಅದು ಬೆಟರ್ ಹಣ್ಣು ದಪ್ಪ ಐತೆ, ಮತ್ತೆ ಅಲ್ಲಿ ಅಷ್ಟೊಂದು ಬೆಲೆಗಳಿಲ್ಲ, ಕೊಡೋಕೆಲ್ಲ ಈಸಿ ಆಗಿರುತ್ತೆ. ಒಣಗೆ ಕಟ್ಟಿಗೆ ಒಣಗೆಲ್ಲ ಬಿಟ್ಟಿದೆ ಈ ಹಳ್ಳಿ ಕಡೆಗೆ. ಇದ್ರ ಕಟ್ಟಿನ ಸೌದೆ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಉರಿಯುತ್ತಿದ್ದು. ಬೆಂಗಳೂರಲ್ಲಿ ಒಂದು ಹೋಟೆಲ್ ಇದೆ, ಹುಣಸೆ ಸೌದೆಯಿಂದನೇ ಅವರು ಬಿರಿಯಾನಿ ಅದೆಲ್ಲ ಮಾಡ್ತಿರ್ತಾರೆ. ಮರ ಹತ್ತಿ ಗ್ರಿಪ್ ಇದೆಯಲ್ಲ ಹತ್ತದಕ್ಕೆ. ಕಷ್ಟಿಕೊಂಬೇಗ ಬರ್ತೀರಾ? ಅವ್ರ ಕೂಡ ಬಿಡ್ಕೊಂಡು ಹೋಗ್ತಾರೆ. ಕಟ್ಟಿ ಏನು ಮಾಡೋದು ಉದ್ದದ್ದು? ಅದು ಬರೀ ತೆಗಿರೋಕ್ಕೆ ಹುಣಸೆಕ್ಕೆ ತೆಗಿ ನಮ್ಮ ತೆಗಿರೋದ ಅದ್ರಲ್ಲಿ ಮಾಡ್ತೀರಿ, ಅದ್ರಲ್ಲಿ ಮಾಡ್ತೀವಿ. ಮುಂಚೆಕಾಯಿ ಆಲ್ರೆಡಿ ಗಟ್ಟಿಯಾಗಿದೆ, ಈಗ ಒಂದು ತಿಂಗಳು ಮುಂಚೆ ಬಡಿದ್ರೆ ಚೆನ್ನಾಗಿ ಬೀಳಿಸ್ಬೋದಾಗಿತ್ತು.
ಬಿದ್ದಿದಾವೆ ಈಗ ಆರಿಸ್ಕೊಬೇಕು ಇವನ್ನೆಲ್ಲ ಆರಿಸ್ಕೊಬೇಕು. ಇದು ಕೆಟ್ಟೋಗಿರ್ತಿ ಬರಲ್ಲ, ಇರ್ಲೇನಿರಲ್ಲ ನೋಡಿ, ಈ ಥರ ಕೆಟ್ಟೋಗಿರುತ್ತೆ. ಈ ಥರನ ಆಯ್ಕೋಬಾರ್ದು. ನಮ್ಮ ಪ್ಲ್ಯಾನ್ ಇತ್ತಲ್ಲ, ಹಾಂ, ಅದು ಮಾಡಬೇಕಲ್ಲ ಗುರು. ಎಂತ ಇದು ನೋಡಿ, ನೀವು ಸಾಮಾನ್ಯವಾಗಿ ಗಮನಿಸಿ, ಬೇರೆ ಯಾವ್ದಾರ ಮರ ಇದ್ದರೆ ಅದ್ರ ಕೆಳಗಡೆ ಇಷ್ಟೊಂದು ಬೇಲಿ ಕಾಣಿಸ್ತಿಲ್ಲ ನಮಗೆ. ಅದೇ ಹುಣಸೆ ಮರದ ಅಡೇಲಾದರೆ ಇಷ್ಟು ತುಂಬ ಬೇಲಿ ಕಾಣಿಸ್ತಿದೆ ನಮಗೆ. ಇಷ್ಟೊಂದು ಮರ ಗಿಡಗಳು, ಸಣ್ಣ ಪುಟ್ಟ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಯಾಕಂದರೆ ಹುಣಸೆ ಗಿಡದಲ್ಲಿ ಸಂಜೆ ಹೊತ್ತು ಅದು ಆಕ್ಸಿಜನ್, ಹ್ಯೂಮನ್ ಬೀಯಿಂಗ್ ಥರ ಆಕ್ಸಿಜನ್ ಒಳಗೆ ಕೇಳ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಚೆ ಬೀಳುತ್ತೆ. ಸೊ ಬೇರೆ ಸಸಿಗಳಿಗೆ ಬೇಕಾದ್ರೂ ಕೂಡ ಕಾರ್ಬನ್ ಡೈಆಕ್ಸೈಡು ಉಸಿರಾಡೋದಕ್ಕೆ. ಸೊ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಂಡು ಚೆನ್ನಾಗಿ ಬೆಳೀತಾವೆ ಮರ ಗಿಡಗಳು, ಈ ಸಣ್ಣ ಪುಟ್ಟ ಗಿಡಗಳು, ಮರ ಏನಿಲ್ಲ. ಸೊ ಅದರಿಂದ ಹುಣಸೆ ಮರದಡಲ್ಲಿ ಬೇಲಿ ಜಾಸ್ತಿ ಇರುತ್ತೆ ಯಾವಾಗಲೂ. ರಾತ್ರಿ ಹೊತ್ತು ಕೂಡ ಹುಣಸೆ ಮರದಡಲ್ಲಿ ಮಲಗಬಾರ್ದು ರಾಹು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಇದಕ್ಕೋಸ್ಕರನೇ ಅದು ಆಕ್ಸಿಜನ್ನ ತಗೊಳುತ್ತೆ ಮನುಷ್ಯನ ಥರನೇ. ಸೊ ನಮ್ಮಲ್ಲಿರೋ ಆಕ್ಸಿಜನೆಲ್ಲ ಅದೇ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಹುಣಸೆ ಮರದಡಲ್ಲಿ ರಾತ್ರಿ ಹೊತ್ತು ಮಲ್ಕೋಬಾರ್ದು. ಇದು ಬಿಳಿ ಇಲಿ ಬಿಲ. ಹುಣಸೆ ಹಣ್ಣು ಸಿಕ್ಕೈತೆ. ಸೊ ಇದನ್ನು ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡೋದಂತ ನೋಡೋಣ. ಸೊ ಈ ಹಣ್ಣಿದೆಯಲ್ಲ, ನೆಕ್ಸ್ಟ್ ಪ್ರೋಸೆಸ್ಸು ಇದ್ರ ಮೇಗ್ಲಿದ್ದು ಇದನ್ನು ಗೊಳ್ಳೆ ಅಂತಾರೆ. ಒಂದೊಂದು ಕಡೆ ಒಂದೊಂದು ಕಡೆ ಕರೀತಾರೆ, ನಮ್ಮ ಕಡೆ ಗೊಳ್ಳೆ ಅಂತ ಕರೀತಾರೆ, ಸಿಪ್ಪೆ ಅಂತ ಒಂದೊಂದು ಕಡೆ ಸಿಪ್ಪೆ ಅಂತ ಕರೀತಾರೆ. ಇದನ್ನು ತೆಗಿಬೇಕು, ಇದನ್ನು ತೆಗಿಬೇಕು. ಇದನ್ನು ತೆಗೆದು ಅಂದರೆ ಇದು ಮರದ್ದು ಒಂದು ತುಂಡು ಬರುತ್ತಲ್ಲ, ಫಸ್ಟ್ ಇದನ್ನು ಒಣಗಿಸ್ಬೇಕಲ್ವಾ? ಹಾಂ, ಇದನ್ನು ಒಣಗಿಸ್ಬೇಕು. ಯಾಕೆ ಒಣಗಿಸ್ಬೇಕು ಅಂತಂದರೆ ಈ ಹಣ್ಣು ಮಳೆಗೆ ನೆಂದಿರೋದ್ರಿಂದ ಇದೇನಾಗುತ್ತೆ, ಅಂಟಂಟ್ ಇರುತ್ತೆ. ಈ ಅಂಟಂಟ್ ಹೋಗಬೇಕು. ಈ ಅಂಟಂಟ್ ಹೋಗ್ಬೇಕಂದ್ರೆ ಸ್ವಲ್ಪ ಗಾಳಿಗೋ ಇಲ್ಲಾಂತಂದರೆ ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ಇದನ್ನು ಚಚ್ಚಿದಾಗ ಏನಾಗುತ್ತೆ, ನೀಟಾಗಿ ಇದು ಓಪನ್ ಆಗುತ್ತೆ. ಸೊ ಈ ಚಚ್ಚ ಆದಮೇಲೆ ಇದರೊಳಗಡೆ ಬೀಜ ಇರುತ್ತೆ, ಈ ನಾರೆಲ್ಲ ತೆಗಿಬೇಕು. ನಾರು ತೆಗೆದು ಆಮೇಲೆ ಈ ಹಣ್ಣನ್ನು ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಅಲ್ಲ, ಇಷ್ಟೊಂದೆಲ್ಲ ಹುಣಸೆ ಗಿಡ ಯಾರು ಬಿಟ್ಕೊಂಡೋಗಲ್ಲ ಇದೆ. ಹ್ಞೂ, ನೋಡು ಬೈತಾರೆ. ಇನ್ನೂ ಒಂದು ಸೂಪರ್ ಚಿನ್ನೆಲ್ಲ ಹಾಕೋಣ. ಇದು ಒಂದು 2 ಗಂಟೆ ಹೊತ್ತು ಆರಬೇಕು. ಇದನ್ನ ಒಣಗಾಕ ಹಾಕಿದೀವಲ್ಲ, ಈಗ ಇದು ಒಣಗೈತೆ ಅಂದರೆ ಸಿಪ್ಪೆ ಬಿಟ್ಕೊಳತ್ತೆ. ಈಗ ಇದನ್ನೇನು ಮಾಡಬೇಕು ಅಂತಂದರೆ, ಅಂದರೆ ಒಂದು ಸ್ವಲ್ಪ ಹಸಿ ಇರುತ್ತೆ ಇದು, ಈಗ ಒಂದು ಸ್ವಲ್ಪ ಸೇತ್ಕೊಂಡಿದೆ. ಇದು ಸೇತ್ಕೊಂಡಿದೆ ಅಂದರೆ ಅದು ಸ್ವಲ್ಪ ಡ್ರೈ ಆಗಿದೆ. ಹ್ಞೂ, ಈಗೇನು ಮಾಡಬೇಕು ಅಂತಂದರೆ ಈ ಥರದ ಎರಡು ಕಟ್ಟಿಗೆ ತೊಗೊಂಡು ಈ ಸಿಪ್ಪೆನ ತೆಗಿಬೇಕು. ಇದನ್ನು ಬಡಿಬೇಕಲ್ಲ. ಸೊ ಆ್ಯಕ್ಚುಲಿ ಇದು ಸ್ಮಾಲ್ ಅಮೌಂಟ್ ಆಗಿರೋದ್ರಿಂದ ಕೈಯಲ್ಲೇ ಬಿಡಿಸ್ಬೋದು, ಕಟ್ಕೆಲ್ಲೂ ಬಿಡಿಸ್ಬೋದು. ಜಾಸ್ತಿ ಇದ್ರೆ, ಇನ್ ಕೇಸ್ ಜಾಸ್ತಿ ಇದ್ದಾಗ ಈ ಥರ ಕಟ್ಕೆ ತಗೊಂಡು ಬಡಿತಾರೆ. ಅವಾಗ ಅದು ಹೆಂಗೆ ಬಡಿತಾರೆ ಅಂತ ಅಂದ್ಬಿಟ್ಟು ಈಗ ನೋಡಿ. ಹಳ್ಳಿಗಳ ಕಡೆ ಎಲ್ಲ ಇದೇ ಕೆಲಸ ಅವ್ರಿಗೆ. ಇದು ಹುಣಸೆ ಹಣ್ಣು ಕ್ವಿಂಟಲ್ 9-10,000 ಹೋಗುತ್ತೆ. ಹೂ ಹಣ್ಣು ಎರಡು ಮಾಡ್ತಾರೆ, ಒಂದು ಕರ್ಪುಡಿ ಇನ್ನೊಂದು ಹೂ ಹಣ್ಣು ಅಂತ. ಹೂ ಹಣ್ಣು ಬಂದ್ಬಿಟ್ಟು ಅದು ಕ್ವಿಂಟಲ್ 9-10,000,
ಕರ್ಪುಡಿ 20,000-30,000 ಹೋಗುತ್ತೆ ಕ್ವಿಂಟಲ್. ಈಗ ಎರಡು ತೋರಿಸಿದಿರ, ಕರ್ಪುಡಿ ಹೆಂಗಿರುತ್ತೆ ಮತ್ತೆ ಓಣ್ ಹೆಂಗಿರುತ್ತೆ ಅಂತ ಅನ್ಬಿಟ್ಟು. ಹೌದು, ಈಗ ಬಡ್ದಿದ್ದೆಲ್ಲ ಆದ್ಮೇಲೆ ಈ ಹಣ್ಣನ್ನು ಆರಿಸ್ಕೊಳ್ಳೋಣ. ಅಲ್ಲೆಲ್ಲ ಒಂದೊಂದು ಇರುತ್ತೆ, ಇದನ್ನೆಲ್ಲ ಹಿಂಗೆ ಮಾಡಿಕೊಂಡು ಆರಿಸ್ಕೊಂಡು ಆಮೇಲೆ ಇದನ್ನು ಬಡಿಯೋಣ. ಫೈನಲಿ ಎಲ್ಲ ಆರಿಸಿದ್ದಾಯಿತು. ಈಗ ಇದನ್ನು ಅಂದರೆ ಲಾರ್ಜ್ ಸ್ಕೇಲ್ ಇದ್ದಾಗ ಏನು ಮಾಡ್ತಾರೆ, ಸುಮಾರು ಇದನ್ನು ತೂಕ ಲೆಕ್ಕದಲ್ಲಿ ಕೊಡ್ತಾರೆ, ಟನ್ ಗಟ್ಟಲೆ ಇಲ್ಲ ಚೀಲ ಲೆಕ್ಕದಲ್ಲಿ ಕೊಡ್ತಾರೆ. ಇದು ಒಂದು ಗೊಬ್ಬರ ಆಗಿ ಯೂಸ್ ಮಾಡ್ತಾರೆ, ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಇಟ್ಟಿಗೆ ಸುಡೋದಕ್ಕೆ ಹಾಕ್ತಾರೆ. ಅವನು ಹೊಡಿತಿದ್ನಲ್ಲ ಇಷ್ಟು ಐರನ್ ಬೇರೆ ಒಂದು ಇದು ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಇದು ಸ್ವಲ್ಪ ಹೊತ್ತು ಗಾಳಿಗೆ ಆರ್ಬಿಟ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಾವು ಕೊಡ್ತಿಲಿ ಹೊಡಿಬೇಕಾದಾಗ ಅದು ಕಚ್ಕೊಳತ್ತೆ ಮತ್ತೆ ನೀಟಾಗಿ ಹೊಡಿಯಲ್ಲ, ಹಾಗಾಗಿ ಸ್ವಲ್ಪ ಆರ್ಕೊಬೇಕಿದೆ. ಸ್ವಲ್ಪ ಗಟ್ಟಿಗಾಗಬೇಕು. ಆಮೇಲೆ ಈ ಹಣ್ಣು ಐತಲ್ಲ, ಇದು ಈ ಹಣ್ಣಿನ ಮೇಲೆ ರೇಟು ಡಿಪೆಂಡ್ ಆಗುತ್ತೆ. ಇದರಲ್ಲೇ ಸಿಲ್ವರ್ ಅಂತ ಬರುತ್ತೆ, ಅಂದರೆ ಸ್ವಲ್ಪ ಶೈನ್ ಇರುತ್ತೆ ಹಣ್ಣು, ಅದು ಕಾಸ್ಟ್ ಜಾಸ್ತಿ, ಇದು ಕಾಸ್ಟ್ ಕಮ್ಮಿ. ಇದು ಆಮೇಲೆ ಇಲ್ಲಿ ನೋಡಿ, ಇದು ಮಳೆ ಬಂದು ಇದು ಫುಲ್ ಡಲ್ ಆಗೈತೆ, ಇದಕ್ಕೆ ಕಮರ್ಷಿಯಲ್ ಬೆಲೆ ಕಮ್ಮಿ, ತೀರಾ ಕಮ್ಮಿ. ಇದು ಫ್ರೆಶ್ ಇದೆ, ಇದಕ್ಕೆ ರೇಟ್ ಜಾಸ್ತಿ. ಸಿಲ್ವರ್ ಇದೆಯಲ್ಲ, ಅದಕ್ಕಿನ್ನೂ ಭಾಳ ರೇಟ್ ಅದು. ಸೊ ಈಗ ಸ್ವಲ್ಪ ಹೊತ್ತು ಆರೋವರೆಗೂ ಬಿಡೋಣ. ಫ್ರೆಂಡ್ಸ್, ಇದು ಒಣಗಾಕಿದ್ವಲ್ಲ ಸ್ವಲ್ಪ ತಾರ್ಕೊಳ್ಳೋದಕ್ಕೆ, ಈಗ ಇದು ಒಣಗಿದೆ. ಈಗ ಇದನ್ನು ಕುಟ್ಬಿಟ್ಟು ಈಗ ಅಂಟಿಸಲ್ಲ, ಅದು ಈಗ ಅಂಟಿಸ್ತಿಲ್ಲ, ಈಗ ನೀಟಾಗಿ ಬರುತ್ತೆ. ಈಗ ಇದನ್ನೇನು ಮಾಡಬೇಕು ಅಂತಂದರೆ ಇದನ್ನು ಕುಟ್ಬಿಟ್ಟು ಹೂವಣ್ಣು ಮತ್ತು ಕರ್ಪುಡಿ ಹೆಂಗೆ ಮಾಡೋದಂತ ನೋಡೋಣ. ಹುಣ್ಸೆ ಹಣ್ಣು ಕುಟ್ಟಬೇಕಾದಾಗ ನಮಗೆಲ್ಲ ಕತೆಗಳು ಹೇಳೋರು ಟೈಮ್ ಪಾಸ್ ಟೈಂಪರ್ ಆಗಬಾರ್ದು ಅಂತ. ಆಮೇಲೆ ಅವನು ನಾವು ಚಿಕ್ಕ ಹುಡುಗರು ಹಾಕಿದ್ದಾಗ ನಮ್ಮ ಅಜ್ಜಿ ತಾತ ಈ ಮಾಮೂಲು ಕಡಲೆಕಾಯಿ ಬಿಡಿಸ್ಬೇಕಾದಾಗ, ಕಡಲೆಕಾಯಿ ಸುಲಿಬೇಕಾದಾಗ ಕತೆಗಳು ಪದಗಳು ಹೇಳೋರು. ಈಗೆಲ್ಲ ಮಿಷಿನರಿ ಬಂದಿದ್ದಾವೆ, ಎಲ್ಲ ಜಾನಪದ ಹಾಡುಗಳನ್ನ ಹೇಳೋರು ಕತೆಗಳಿಗಿನ ಜಾಸ್ತಿ. ಅದು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಗುಂಪಾಗಿ ಕೆಲಸ ಆಗೋದೇ ಗೊತ್ತಾಗ್ತಿರಲ್ಲ, ಕೆಲಸನೂ ಆಗಿರೋದು ಟೈಮ್ ಪಾಸು ಆಗಿರೋದು. ಇವು ಬರೋವನ್ನ ಆ್ಯಸ್ ಇಟ್ ಈಸ್ ಸೋರ್ಸ್ಬಿಟ್ಟು ಹಿಂಗೆ ಹಾಕು. ಸೊ ಈಗ ನಾನು ಕರ್ಪುಡಿ ಮತ್ತು ಹೂವಣ್ಣ ಅಂತ ಹೇಳಿದ್ವಲ್ಲ, ಕರ್ಪುಡಿ ಮಾಡಬೇಕು ಅಂತಂದರೆ ಇದನ್ನ ಸಿಗಿಬಾರ್ದು, ಈ ಬೀಜ ಮಾತ್ರ ತೆಗೆದುಬಿಟ್ಟು ಸುಮ್ಮನೆ ಹಿಂಗೆ ಹಂಗೆ ಹಾಕಿರಬೇಕು. ಅದನ್ನು ಕರ್ಪುಡಿ ಒತ್ತದ ಹೆಂಗಂತ ಹೇಳ್ಕೊಡ್ತೀನಿ ನಾನು. ಸರಿ ಸರ್. ಈ ಹೂವಣ್ಣ ಅಂತಂದರೆ ನಮಗೆ ಈ ಥರ ಚೆನ್ನಾಗಿರೋ ಹಣ್ಣು ಸಿಗಲ್ಲ, ಅಂದರೆ ಇದು ಉದ್ದ ಇರೋದು ತೊಳೆ ಅಗಲ ಇರೋದು ಸಿಗೋದಿಲ್ಲ. ಸೊ ಇದನ್ನ ಏನು ಮಾಡ್ತೀವಿ, ಹಿಂಗೆ ಸಿಗದು ಆಚೆ ಹಾಕ್ತೀವಿ, ಅಂದರೆ ಅದು ಹೂವಣ್ಣು, ಅದಕ್ಕೆ ರೇಟ್ ಕಮ್ಮಿ, ಇದಕ್ಕೆ ರೇಟ್ ಜಾಸ್ತಿ ಕರ್ಪುಡಿಗೆ. ಆಮೇಲೆ ಕರ್ಪುಡಿನಲ್ಲೂ ಡಿಫ್ರೆಂಟ್ ಟೈಪ್ ಇದೆ, ಒಂದೊಂದು ಅಗಲ ತುಂಬ ಅಗಲ ಇರುತ್ತೆ ಹುಣಸೆ ಹಣ್ಣು, ಒಂದೊಂದು ಹುಣಸೆ ಹಣ್ಣು ತುಂಬ ಅಗಲ ಇರುತ್ತೆ, ಇನ್ನು ಕೆಲವೊಂದು ಹುಣಸೆ ಹಣ್ಣು ತುಂಬ ಕಮ್ಮಿ ಇರುತ್ತೆ ಅಗಲ, ಇನ್ನು ಕೆಲವು ಒಳಗಡೆ ತುಂಬ ವೈಟಿಶ್ ಇರುತ್ತೆ. ಯಾವುದಕ್ಕೆ ಒಳಗಡೆ ಜಾಸ್ತಿ ವೈಟ್ ಇರುತ್ತೋ ಅದಕ್ಕೆ ರೇಟ್ ತುಂಬ ಇದೆ, ಯಾವುದಕ್ಕೆ ಅಂದರೆ ತುಂಬ ಬೆಳಗಿರಲ್ವೋ ಅದು ರೇಟ್ ಕಮ್ಮಿ. ಸೊ ಅದು ಹೇಗೆ ಮಾಡೋದ ಕರ್ಪುಡಿ ಅಂತ ಹೇಳ್ತೀನಿ. ಆಮೇಲೆ
ಹಳ್ಳಿ ಕಡೆಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಕುಟ್ಟಕ್ಕೆ ಹೋಗ್ತಿದ್ವಿ. ಸೇರ್ ಲೆಕ್ಕ ಅಂದರೆ ಹುಣಸೆ ಬೀಜ ಲೆಕ್ಕ, ಇದು ಎರಡೆರಡು ಥರ ದುಡ್ಡು ಕೊಡ್ತಾರೆ ನಮಗೆ ಕುಟ್ಟೋದ್ರಿಂದ. ಒಂದು ಹುಣಸೆ ಹಣ್ಣಿನ ತೂಕದ ಪ್ರಕಾರ ಅಂದರೆ ಒಂದು ಕೆಜಿ ಹುಣಸೆ ಹಣ್ಣು ಕುಟ್ಟಿದ್ರೆ ಅಂದರೆ ಈ ಥರದ್ದು ಇದಕ್ಕೆ ಒಂದು ಕೆಜಿಗೆ ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು. ನಮ್ಮ ಕಡೆಗೆ ಹೆಂಗೆ ಅಂತಂದರೆ ಹುಣಸೆಣ್ಣಿಗೆ ದುಡ್ಡು ಕೊಡ್ತಿರ್ಲಿಲ್ಲ ಅವರು, ನೀನು ಎಷ್ಟು ಸೇರು ಬೀಜ ಕೊಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಒಂದು ಸೇರು ಬೀಜ ಕೊಟ್ಟಿದ್ರೆ ನಾವು ನಾಕಾಣಿಯಿಂದ ಕೊಟ್ಟಿದ್ದೀವಿ, 25 ಪೈಸೆಗೂ ಕೊಟ್ಟಿದ್ದೀವಿ. ಆಮೇಲೆ 8 ಆಣಿ, 1 ರೂಪಾಯಿ, 2 ರೂಪಾಯಿ. ಈಗ ಹುಣಸೆಣ್ಣು ಕೊಟ್ಟಕ್ಕೆ ಒಂದು ಸೇರಿಗೆ 4-5 ರೂಪಾಯಿ ಆಗಿದೆ. ಇದು ಕರ್ಪುಡಿ ಒತ್ತಕ್ಕೆ ಅಷ್ಟೇ, ಒಂದು ಕೆಜಿ ಕರ್ಪುಡಿ ಒತ್ತಿದ್ರೆ 10 ರೂಪಾಯಿ. ಈಗ ಅದು ಒತ್ತದ ಹೇಳ್ಕೊಡ್ತೀನಲ್ಲ ನೋಡುವಂತ ಹೇಗೆ ಒತ್ತದ, ಅದು ಒತ್ತಕ್ಕೆ ಹೋದ್ರೆ ನಾವು ಒತ್ತದಾಗ 1 ಕೆಜಿ ಒತ್ತೋದಕ್ಕೆ 1 ರೂಪಾಯಿ ಇತ್ತು. ಚೆನ್ನಾಗಿತ್ತು ಅವಾಗೆಲ್ಲ ಕಾಲ. ಈಗ ಈಗ ಹುಣಸೆ ಹಣ್ಣು ಕೊಟ್ಟಿದ್ದಾಯ್ತು. ಈಗ ಇದನ್ನ ಬೀಜ ಮತ್ತೆ ನಾರನ್ನ ಸಪ್ರೇಟ್ ಮಾಡಿದ್ದೀವಿ. ಈಗ ಅದನ್ನ ಕರ್ಪುಡಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಇದು ಕರ್ಪುಡಿ ಒತ್ತಕ್ಕೆ ಏನಕ್ಕೆ ಬರಲ್ಲ ಅಂತಂದರೆ ಒಂದು ಚಿಕ್ಕದಾಗಿರುತ್ತೆ, ಆಮೇಲೆ ಇದನ್ನ ಮೊಡ್ಚಕ್ಕೆ ಬರಲ್ಲ. ಸಾಮಾನ್ಯವಾಗಿ ಇದನ್ನು ಮನೇಲೇ ಕಮ್ಮಿ ಇದ್ದರೆ ಮನೇಲೇ ಯೂಸ್ ಮಾಡ್ಕೊತಾರೆ, ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ ಮಾರ್ಕೆಟ್ಗೆ ಹಾಕ್ತಾರೆ. ಆ್ಯಂಡ್ ಸಿಟಿಲೆಲ್ಲ ಈ ಥರ ಹಣ್ಣು ಮಾರಲ್ಲ. ಇದೇನಾದ್ರೂ ಈ ಚೀಪ ಹುಣಸೆಣ್ಣೆಲ್ಲ ಬರುತ್ತಲ್ಲ ಫ್ಯಾಕ್ಟ್ರಿಲಿ, ಅದಕ್ಕೆ ಚಿಗ್ಲಿ ಹುಣಸೆಣ್ಣೆಲ್ಲ ಅದಕ್ಕೆಲ್ಲ ಇದೋಗುತ್ತೆ. ಬಟ್ ಮೇಯ್ನಾಗಿ ನಿಮಗೆ ಸಿಟಿಲಲ್ಲಿ ಅಂಗಡಿಗಳಲ್ಲಿ ಸಿಗೋದಾದರೆ ಈ ಥರದ್ದು, ಇದನ್ನು ಕರ್ಪುಡಿ ಮಾಡೋದು. ಇದು ಕರ್ಪುಡಿ ಹಣ್ಣು ಅಂತ ಕರೀತಾರೆ. ಅಂದರೆ ಉದ್ದಕ್ಕೆ ಬರುತ್ತಲ್ಲ ಆ ಹಣ್ಣು. ಹೌದು, ಉದ್ದ ಇರುತ್ತೆ ಮತ್ತು ಇದು ತೊಳೆ ಕೂಡ ದಪ್ಪ ಇರುತ್ತೆ. ದಪ್ಪ ಇರುತ್ತೆ ಅಂಥವು ಮಾತ್ರ ಕರ್ಪುಡಿಗೆ ಯೂಸ್ ಮಾಡ್ತಾರೆ. ಈ ಚಿಕ್ಕದು ಒಂಥರ ಎಂಥ ಕಾಯಿ ಅಂತಾರೆ ಅದನ್ನು, ಸೊ ಈ ಸಣ್ಣ ಕಾಯಿ ಬರುತ್ತಲ್ಲ ಚಿಕ್ಕದು, ಸೊ ಅವು ಕರ್ಪುಡಿಗೆ ಯೂಸ್ ಮಾಡಲ್ಲ. ಸಣ್ಣ ಇರುತ್ತೆ ತೊಳೆ ಮತ್ತು ಅದನ್ನು ಒತ್ತಕ್ಕೂ ಬರಲ್ಲ. ಇದು ಕ್ವಿಂಟಲ್ ಜಾಸ್ತಿ ಹೋಗುತ್ತೆ. ಹೌದು, ಅದು ಬೆಲೆ ಜಾಸ್ತಿ ಇದಕ್ಕೆ. ಒಳ್ಳೆ ಕ್ವಾಲಿಟಿ ಇರೋ ಹಣ್ಣೆ ಹಾಕಿರ್ತಾರೆ ಇದಕ್ಕೆ. ಆಮೇಲೆ ಇನ್ನು ಕೆಲವ್ರು ಲಾಭಕ್ಕೆ ಏನು ಮಾಡ್ತಾರೆ ಅಂದರೆ ನೀರು ಹಾಕ್ತಾರೆ ಜಾಸ್ತಿ ತೂಕ ಬರಕ್ಕೆ. ನೀರು ಹಾಕಿದ್ರೆ ಕೆಟ್ಟೋಗುತ್ತೆ. ಮತ್ತು ಇನ್ನೊಂದು ಈಗ ಇದನ್ನು ಗಮನಿಸ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಇದನ್ನು ಬೇಸಿಗೆ ಟೈಮಲ್ಲೇ ಮಾಡ್ಬೇಕು. ಇದನ್ನು ಮಳೆಗಾಲದಲ್ಲಿ ಇದನ್ನು ಮಾಡಕ್ಕೆ ಬರಲ್ಲ. ಮಳೆ ಮಳೆ ಇದೇ ಸೀಸನ್ ಈಗ. ಹೌದು, ಈ ಟೈಮಲ್ಲೇ ಮಾಡಬೇಕು, ಬೇಸಿಗೆ ಟೈಮಲ್ಲೇ ಮಾಡಬೇಕು ಇದನ್ನು. ಬೇಗ ಹೋಗ್ತಾರೆ ಏನು ಮಾಡ್ತಾರೆ ಅಂದರೆ ಒಬ್ಬರು ಹಿಂಗೆ ಮಾಡಿಕೊಡ್ತಾರೆ, ಹಿಂಗೆ ಮಾಡಿಕೊಟ್ಟಾಗ ಒಬ್ಬರು ಅಣಿತಾ ಇರ್ತಾರೆ ಹಿಂಗೆ. ನಾವೆಲ್ಲ 10-10 ಜನ 5-5 ಜನ ಕುತ್ಕೊಂಡು ಮಾಡೋದು, ಒತ್ಕೊಡೋದು ಹಿಂಗೆ ಮಾಡಿಕೊಡೋರು ಜಾಸ್ತಿ ಜನ ಇರೋದು. ಹಿಂಗೆ ಒತ್ತಾರೆ ಒಬ್ಬರು, ದಿನಕ್ಕೆ ಏನಿಲ್ಲ ಅಂದ್ರೆ 20-30 ಕೆಜಿ ಒತ್ತಿದ್ರು. ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಒತ್ತೋದಕ್ಕೆ. ಇದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ, ತುಂಬ ಡಿಮ್ಯಾಂಡ್ ಇದೆ. ಕ್ವಿಂಟಲ್ಲು 1 ಕೆಜಿ 300 ರೂಪಾಯಿ, ಕ್ವಿಂಟಲ್ಲು 30,000 ರೂಪಾಯಿ. ಇದಕ್ಕೆ ರೇಟ್ ಕಮ್ಮಿ. ಇದು ಹೂ ಹಣ್ಣು, ಇದನ್ನ ಏನು ಮಾಡ್ತಾರೆ ಸಿಗದಾಕ್ತಾರೆ ಹಿಂಗೆ, ಈ ಥರ ಸಿಗದಾಕ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಈ ಹುಣಸೆ ಹಣ್ಣ ಮರದಿಂದ ಕಿತ್ಕೊಬಂದು ಹೇಗೆ ಅದ ಮಾಡಿದ್ವಿ, ಮತ್ತು ಹೂ ಹಣ್ಣು ಹೇಗೆ ರೆಡಿ ಮಾಡಿದ್ವಿ, ಕರ್ಪುಡಿ ಹಣ್ಣು ಹೇಗೆ ರೆಡಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇದು ತುಂಬ ಲಾಂಗ್ ಪ್ರೋಸೆಸ್ ಆ್ಯಕ್ಚುಲಿ, ನಿಮಗೆ ಸುಮಾರು 2-3 ದಿನ ಹಿಡಿಯುತ್ತೆ. 2-3 ದಿನ ನಾವು ವೆಯ್ಟ್ ಮಾಡಿ ಈ ಪ್ರೋಸೆಸ್ನ ನಿಮಗೆ ತೋರಿಸಿದ್ದೀವಿ ನಾವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.